ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರೋದು ಗೌರ್ಮೆಂಟ್ ಅಲ್ಲ ದಿಸ್ ಇಸ್ ದಿ ಕಂಡೀಷನ್ ಅಕ್ರಾಸ್ ಇಂಡಿಯಾ ತಗೊಂಡ್ರೆ 30% ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ 70% ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಂದ್ರೆ ಇಟ್ ಇಸ್ ಬಿಸ್ನೆಸ್ ಇಟ್ ಇಸ್ ನಥಿಂಗ್ ಬಟ್ ಮಾಫಿಯಾ ಯಾಕೆಂದ್ರೆ ನೀವು ಜಸ್ಟ್ ಲಾಜಿಕಲಿ ಯೋಚನೆ ಮಾಡಿ 80 ಲಕ್ಷ ಕೊಟ್ಟು ಓದಿ ಡಾಕ್ಟರ್ ಬರೋನು ನಾನು ಸರ್ವ್ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕಾಗಲ್ಲ ಅವನಿಗೆ ಅವನು ಯೋಚನೆ ಮಾಡಿದ್ರೆ ನಾನು ಅರ್ನ್ ಮಾಡಬೇಕು ಅಂತ ಸರ್ವಿಸ್ ಸೈಡ್ ಹೋಗುತ್ತೆ ಹೆಲ್ತ್ ಇಸ್ ಸಪೋಸ್ ಟು ಬಿ ಸರ್ವಿಸ್ ಗ್ರೇಟೆಸ್ಟ್ ಸರ್ವಿಸ್ ಆನ್ ಅರ್ತ್ ಬಟ್ ಇಟ್ ಹ್ಯಾಸ್ ಬಿಕಮ್ ಸ್ಯಾಡ್ಲಿ ಇನ್ ಇಂಡಿಯಾ ನಾಟ್ ಜಸ್ಟ್ ಇನ್ ಇಂಡಿಯಾ ಅಕ್ರಾಸ್ ದಿ ಗ್ಲೋಬ್ ಎ ಬಿಸ್ನೆಸ್ ಎ ಬಿಗ್ ಬಿಸ್ನೆಸ್ ಮನಿ ಮೇಕಿಂಗ್ ಬಿಸ್ನೆಸ್ ನಾನು ಜಸ್ಟ್ ಮೆಡಿಕಲ್ ಬಗ್ಗೆ ಹೇಳ್ತೀನಿ ಎಲ್ಲ ಸೆಕ್ಟರ್ಸ್ ಆಫ್ ಎಜುಕೇಶನ್ ಇಟ್ ಹ್ಯಾಸ್ ಬಿಕಮ್ ಬಿಸ್ನೆಸ್ ಎಜುಕೇಶನ್ ಸರ್ವಿಸ್ ಆಗಿ ಉಳಿದಿಲ್ಲ ಈ ಹಿನ್ನೆಲೆ ಒಳಗಡೆ ಸ್ಟೂಡೆಂಟ್ಸ್ ಅಲ್ಲಿ ಹೋಗಿ ಓದ್ತಾ ಇರೋದು ನೋಡಬೇಕು ಆದ್ರೆ ಅಂತ ಟೈಮಲ್ಲಿ ಈ ಟ್ರಾಜಡಿ ನಡೆದಿದೆ ವೇರ್ ಅ ನೀಡ್ ಫಾರ್ ಗೌರ್ಮೆಂಟ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಕಣ್ಮುಂದೆ ಬರ್ತಾ ಇದೆ ಈ ಹುಡುಗರನ್ನ ನೋಡಿದ್ರೆ ಅಂತ ಟೈಮಲ್ಲಿ 2 ಡೇಸ್ ಬ್ಯಾಕ್ ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರೇ ನಾವು ಮೋಸ್ಟ್ ವಲ್ನರಬಲ್ ಆದಾಗ ನಾವು ತುಂಬಾ ಕಷ್ಟದಲ್ಲಿದ್ದಾಗ ನಾವು ತುಂಬಾ ಹೆಲ್ಪ್ಲೆಸ್ ಆದಾಗ ಏನು ದಾರಿ ತೋರಿಸದೆ ಇದ್ದಾಗಲೇ ಹೋಗೋದು ನಾವು ಡಾಕ್ಟರ್ಸ್ ಹತ್ರ ಹೋಗಿ ನಮ್ಮನ್ನ ಹೆಂಗಾದ್ರೂ ಮಾಡಿ ಕಾಪಾಡಿ ನೀವೇ ನಮ್ಮ ಸೇವಿಯರ್ಸ್ ಅಂತ ಹೇಳಿ ಹೋಗ್ತೀವಿ ಆವಾಗ ಆ ಪ್ರೊಫೆಷನ್ ಏನಿದೆ ಆ ಪ್ರೊಫೆಷನ್ ಹೌದು ನಾವು ಹೆಲ್ಪ್ ಮಾಡ್ತೀವಿ ನಿಮ್ ಜೊತೆಗೆ ನೀವು ಮೊದಲಿಗೆ ನವೀನ್ ಮತ್ತೆ ಇವತ್ತೇನು ನಮ್ಮನ್ನ ಹಾಕಿದ್ದಾರೆ ಕಂಗಲ್ ಜಿಂದ ಅವರಿಬ್ರು ಫ್ಯಾಮಿಲಿಗೆ ನಾನು ಎಡಿಎಸ್ ವಿದ್ಯಾರ್ಥಿ ಸಂಘಟನೆ ಪರವಾಗಿ ಕಂಡೋಲೆನ್ಸ್ ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಿನ್ನೆ ನಾವು ಹಲವಾರು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಸ್ ಅಲ್ಲಿ ಅಕ್ರಾಸ್ ದಿ ಸ್ಟೇಟ್ ನಾವು ಇದೇ ಕಂಡೋಲೆನ್ಸ್ ಮೀಟಿಂಗ್ ನ ಮಾಡಕ್ ಹೋದಾಗ ನನಗೆ ದೋ ಇಟ್ ಈಸ್ ಅ ವೆರಿ ಪೇನ್ಫುಲ್ ಇನ್ಸಿಡೆಂಟ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಒಂದು ವಿಷಯ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಆಲ್ ಆಫ್ ಯುವರ್ ಸೀನಿಯರ್ ಬ್ಯಾಚಸ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ಬ್ಯಾಚಸ್ ದೇ ಆರ್ ಇನ್ ಮಿಡ್ಸ್ಟ್ ಆಫ್ ಎಕ್ಸಾಮಿನೇಷನ್ ಮೆಜಾರಿಟಿಗೆ ಇವತ್ತು ಎಕ್ಸಾಮ್ಸ್ ಇತ್ತು ನಿನ್ನೆ ರಾತ್ರಿ ನಾವು ಹಾಸ್ಟೆಲ್ಗೆ ಹೋದ್ವಿ ಈ ವಿಷಯ ಗೊತ್ತಾಗ್ತಿದ್ದಂಗೆ ಹಾಸ್ಟೆಲ್ಗಳಿಗೆ ಹೋಗಿ ಒಂದು ಪ್ರೊಟೆಸ್ಟ್ ಮೀಟಿಂಗ್ ಒಂದು ಕಂಡೋಲೆನ್ಸ್ ಮೀಟಿಂಗ್ ತರ ಮಾಡಿದ್ವಿ ಎಲ್ರಿಗೂ ಎಕ್ಸಾಮ್ಸ್ ಅಲ್ಲಿ ಇರೋ ಸ್ಟೂಡೆಂಟ್ಸ್ ಕೂಡ ಓದೋದನ್ನ ಬದಿಗಿಟ್ಬಿಟ್ಟು ಬಂದು ಕಂಡೋಲೆನ್ಸ್ ಅನ್ನ ತೋರಿಸಿದ್ರು ದಿಸ್ ಶೋಸ್ ದಿ ಸ್ಪಿರಿಟ್ ಆಫ್ ಸ್ಟೂಡೆಂಟ್ ಕಮ್ಯುನಿಟಿ ವಿ ಆರ್ ಆಲ್ವೇಸ್ ಯುನೈಟೆಡ್ ನಾನು ಯಾಕೆ ಈ ಪಾಯಿಂಟ್ ನ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವರು ಮಾತಾಡ್ತಾರೆ ಅಲ್ಲೆಲ್ಲ ಯುಕ್ರೇನ್ ಅಲ್ಲಿ ಒಬ್ಬ ಸತ್ತೋದ್ರೆ ನಾವಿಲ್ಲಿ ಪ್ರತಿಭಟನೆ ಮಾಡಿದ್ರೆ ಯುದ್ಧ ನಿಲ್ಲಿಸ್ಬಿಡಕ್ ಆಗತ್ತಾ ಅಗೇನ್ಸ್ ಇನ್ಜಸ್ಟಿಸ್ ಇದು ನಮ್ ಸ್ಪಿರಿಟ್ ಆಗ್ಬೇಕು ಫ್ರೆಂಡ್ಸ್ ಇದನ್ನ ಹೇಳ್ತಾ ನಾನು ಒಂದೆರಡು ವಿಷಯಗಳನ್ನ ನಿಮ್ ಮುಂದೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇಲ್ಲಿ ಹಲವಾರು ಪೇಜ್ ಗಳಲ್ಲಿ ಆನ್ಲೈನ್ ಅಲ್ಲಿ ಬರ್ತಾ ಇದೆ ಏನು ಅಂದ್ರೆ ಇವ್ರು ಯಾಕೆ ಅಲ್ಲಿಗೆ ಹೋಗಿ ಓದ್ಬೇಕಾಗಿತ್ತು ಇಲ್ಲ ಓದ್ಬೋದಿತ್ತಲ್ಲ ಈಗ ಅಲ್ಲಿ ಬರೋ ಪ್ರಶ್ನೆ ಅಂತ ಹೇಳಿದ್ರೆ ಅಲ್ಲಿಗೆ ಯಾಕೆ ಹೋಗಿ ಓದ್ತಾರೆ ಅನ್ನೋದನ್ನ ಆಮೇಲೆ ಬರ್ತೀನಿ ನಾನು ಈಗ ಸರ್ ತಪ್ಪಾಗಿ ಹೋಗಿದ್ದಾರೆ ಅನ್ಕೋಣ ಅವ್ರು ಇಲ್ಲಿ ಎಲ್ಲ ಚೆನ್ನಾಗಿತ್ತು ಅಲ್ಲಿಗೆ ಹೋಗಿದ್ದಾರೆ ಅನ್ಕೋಣ ಹಾಗಾದ್ರೆ ಅವ್ರನ್ನ ಸಾಯಕ್ ಬಿಟ್ಬಿಡ್ಬೇಕಾ ದಿಸ್ ಇಸ್ ದಿ ಫಸ್ಟ್ ಕ್ವಶನ್ ಹಾಗಾದ್ರೆ ಬದುಕಕ್ ಹಕ್ಕಿಲ್ವಾ ಇನ್ ಯಾವ್ದೋ ದೇಶಕ್ಕೆ ನಾನು ಹೋಗಿ ಓದ್ತೀನಿ ಅಂದ್ರೆ ನನಗೆ ಬದುಕೋದಿಕ್ಕೆ ಹಕ್ಕಿಲ್ವಾ ಈ ಪ್ರಶ್ನೆ ನಾವು ಫಸ್ಟ್ ನಾವು ಹಾಕೋಬೇಕು ಫ್ರೆಂಡ್ಸ್ ಸೆಕೆಂಡ್ ಪಾಯಿಂಟ್ ಯಾಕೆ ಹೋಗ್ತಾ ಇದಾರೆ ಇಲ್ಲಿ ನೀವು ಬಂದಿರೋದು ಮೆಜಾರಿಟಿ ಆರ್ ಮೆಡಿಕಲ್ ಸ್ಟೂಡೆಂಟ್ಸ್ ಬಂದಿರೋ ನೀವೆಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇಂದ ಬಂದಿದ್ದೀರಾ ಐ ವಿಲ್ ಟೆಲ್ ಯು ಆರ್ ವೆರಿ ಲಕ್ಕಿ ಯು ಆರ್ ವೆರಿ ಫಾರ್ಚುನೇಟ್ ಯಾಕೆ ಫಾರ್ಚುನೇಟ್ ಅಂದ್ರೆ ಇಷ್ಟು ದೊಡ್ಡ ರಾಜ್ಯದಲ್ಲಿ ಕರ್ನಾಟಕ ಅಂತ ರಾಜ್ಯದಲ್ಲಿ ಈವನ್ ಆಫ್ಟರ್ ಕೋವಿಡ್ ಪ್ಯಾಂಡಮಿಕ್ ವಿಚ್ ಶೋಡ್ ನೀಡ್ ಆಫ್ ಡಾಕ್ಟರ್ಸ್ ಥೌಸಂಡ್ಸ್ ಅಲ್ಲಿ ಬೇಕು ನಮ್ಗೆ ಡಾಕ್ಟರ್ಸ್ ನಾಟ್ ಜಸ್ಟ್ ಹಂಡ್ರೆಡ್ಸ್ ಥೌಸಂಡ್ಸ್ ಆಲ್ ಡಾಕ್ಟರ್ಸ್ ಬೇಕು ಇಡೀ ಇಂಡಿಯಾ ತೋರೋ ಲ್ಯಾಕ್ಸ್ ಆಲ್ ಡಾಕ್ಟರ್ಸ್ ಬೇಕು ಅಂತ ಟೈಮಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಮೆರಿಟ್ ಸೀಟ್ ಇರೋದು ಪ್ರೈವೇಟ್ ಅಂಡ್ ಗೌರ್ಮೆಂಟ್ ತಗೊಂಡು ಜಸ್ಟ್ 7,500 ಟು ಎ ಪಾಪ್ಯುಲೇಷನ್ ಆಫ್ 7 ಕ್ರೋರ್ ವಿ ಆರ್ ಜಸ್ಟ್ 7,500 ಮೆರಿಟ್ ಸೀಟ್ ಮೆರಿಟ್ ಸಿಕ್ಕಿಲ್ಲ ಅಂದ್ರೆ ಗನ್ಸದು ಡಾಕ್ಟರ್ ಆಗೋದು ನಮಗೆ ಗೊತ್ತಿಲ್ಲಪ್ಪ 1 ಕೋಟಿ 1 ಕೋಟಿ 20 ಲಕ್ಷ 1 ಕೋಟಿ 30 ಲಕ್ಷ ಮಾಡಿ MBBS ಮಾಡೋದು ಅಥವಾ PG ಮಾಡೋದು ನಮ್ ಕೈಲಿ ಆಗಲ್ಲ ಅಟ್ ಲೀಸ್ಟ್ ವಿ ಕ್ಯಾನ್ ಸ್ಪೆಂಡ್ ಮ್ಯಾಕ್ಸಿಮಮ್ ಸಮ್ 10 ಲ್ಯಾಕ್ಸ್ ಅಷ್ಟೇ ಅದನ್ನ ಮೀರಿ ಫೀಸ್ ಇಟ್ರೆ ದೊಡ್ಡ ಸಂಖ್ಯೆ ಜನ ಡಾಕ್ಟರ್ಸ್ ಆಗಕ್ಕಾಗಲ್ಲ ಅಲ್ಲಿಂದಾಗಿ
ಇಲ್ಲಿ ಇನ್ನೊಂದು ಪಾಯಿಂಟ್ ನೀವೆಲ್ಲ ಈಗ ಫಸ್ಟ್ ಇಯರ್ಸ್ ಬಂದಿರ್ತೀರಾ ಅಥವಾ ಎಲ್ಲರೂ ಗೊತ್ತಿರುತ್ತೆ ಮುಂಚೆ ತರ ಎಂಬಿಬಿಎಸ್ ಹೋಗ್ಬಿಟ್ಟು ಬರ್ಕಾಗಲ್ಲ ಈಗ ಯು ಮಸ್ಟ್ ಡು ಪಿಜಿ ಪಿಜಿ ಮಾಡಿಲ್ಲ ಅಂದ್ರೆ ಲೈಫ್ ಇಲ್ಲ ಲಿಟ್ರಲಿ ಲೈಫ್ ಇಲ್ಲ ಯಾರು ಕೇರ್ ಮಾಡಲ್ಲ ಯು ಲ್ಯಾಕ್ ಟು 12,000 ಟು 15,000 ಹಂಗಿದ್ದಾಗ ಪಿಜಿನು ಮಾಡಿ ನೀವು ಮುಗಿಸ್ಬೇಕು ಅಂದ್ರೆ 1 ಕೋಟಿ ಬೇಕೇ ಬೇಕು ಪ್ರೈವೇಟ್ ಸೀಟ್ ಅಲ್ಲಿ ಇಂಡಿಯಾದಲ್ಲಿ ವಿತ್ ಅಗ್ರಿ ಲಾಜಿಸ್ಟಿಕ್ಸ್ ಅಂತ ಹೇಳ್ತಾರೆ ಬರೀ ಕಾಲೇಜ್ ಫೀಸ್ ಅಲ್ಲ ಟು ಕಂಪ್ಲೀಟ್ ದಿ ಕೋರ್ಸ್ ಅಂತದ್ರಲ್ಲಿ ಯುಕ್ರೇನ್ ಅಲ್ಲಿ 20 ಲಕ್ಷಕ್ಕೆ ಅವರು 7 ವರ್ಷದ ಕೋರ್ಸ್ ಮುಗಿಸ್ಕೋಬಹುದು ಈಗ ಹಂಗಿದ್ದಾಗ ಹೋದ್ರೆ ಏನ್ ತಪ್ಪು ಇಲ್ಲಿ 80 ಲಕ್ಷ ಕೊಟ್ಟು ಅವ್ರು ಡಾಕ್ಟರ್ ಆಗಲ್ಲ ಅಷ್ಟು ದುಡ್ಡು ಇರಲ್ಲ ಸೊ ಮಿಡಲ್ ಕ್ಲಾಸ್ ಜನ ದೋಸ್ ವಿಶ್ ಟು ಬಿಕಮ್ ಗುಡ್ ಡಾಕ್ಟರ್ಸ್ ಟು ಸರ್ವ್ ಸೊಸೈಟಿ ಯಾರಿಗ ವಿಶ್ ಇದೆ ಅವರಲ್ಲಿ ಓದಕ್ ಹೋಗ್ತಾ ಇದಾರೆ ಹಾಗಿದ್ರೆ ನಮ್ಮ ಗೌರ್ಮೆಂಟ್ ಕನ್ಸರ್ನ್ ಏನಾಗ್ಬೇಕು ಇವಾಗ ಅಂತ ಹೇಳಿದ್ರೆ ಈ ಟ್ರಾಜಡಿಗಳು ಆಗ್ಬಾರ್ದು ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಎಜುಕೇಶನ್ ಇನ್ಫ್ರಾಸ್ಟ್ರಕ್ಚರ್ ನ ಸ್ಟ್ರೆಂಥನ್ ಮಾಡಬೇಕು ಇಟ್ ಈಸ್ ವೆರಿ ಪೂರ್ ಕರ್ನಾಟಕದಲ್ಲಿ ಇರೋದು 39 ಕಾಲೇಜಸ್ ಮೆಡಿಕಲ್ ಕಾಲೇಜಸ್ ಮೆಜಾರಿಟಿ ಅಂದ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರೋದು ಗೌರ್ಮೆಂಟ್ ಅಲ್ಲ ದಿಸ್ ಇಸ್ ದಿ ಕಂಡೀಷನ್ ಅಕ್ರಾಸ್ ಇಂಡಿಯಾ ತಗೊಂಡ್ರೆ 30% ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ 70% ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಂದ್ರೆ ಇಟ್ ಇಸ್ ಬಿಸ್ನೆಸ್ ಇಟ್ ಇಸ್ ನಥಿಂಗ್ ಬಟ್ ಮಾಫಿಯಾ ಯಾಕೆಂದ್ರೆ ನೀವು ಜಸ್ಟ್ ಲಾಜಿಕಲ್ ಯೋಚನೆ ಮಾಡಿ 80 ಲಕ್ಷ ಕೊಟ್ಟು ಓದಿ ಡಾಕ್ಟರ್ ಬರೋನು ನಾನು ಸರ್ವ್ ಮಾಡಬೇಕು ಅಂತ ಯೋಚನೆ ಮಾಡಕ್ ಆಗಲ್ಲ ಅವನಿಗೆ ಅವನ್ ಯೋಚನೆ ಮಾಡೋದು ನಾನು ಅರ್ನ್ ಮಾಡಬೇಕು ಅಂತ ಸರ್ವಿಸ್ ಸೈಡ್ ಕೊಟ್ಟೋಗುತ್ತೆ ಹೆಲ್ತ್ ಇಸ್ ಸಪೋಸ್ ಟು ಬಿ ಸರ್ವಿಸ್ ಗ್ರೇಟೆಸ್ಟ್ ಸರ್ವಿಸ್ ಆನ್ ಅರ್ತ್ ಬಟ್ ಇಟ್ ಹಸ್ ಬಿಕಮ್ ಸ್ಟಾರ್ಟ್ಲಿ ಇನ್ ಇಂಡಿಯಾ ನಾಟ್ ಜಸ್ಟ್ ಇನ್ ಇಂಡಿಯಾ ಅಕ್ರಾಸ್ ದಿ ಗ್ಲೋಬ್ ಎ ಬಿಸ್ನೆಸ್ ಎ ಬಿಗ್ ಬಿಸ್ನೆಸ್ ಮನಿ ಮೇಕಿಂಗ್ ಬಿಸ್ನೆಸ್ ನಾನು ಜಸ್ಟ್ ಮೆಡಿಕಲ್ ಬಗ್ಗೆ ಹೇಳ್ತೀರಾ ಎಲ್ಲ ಸೆಕ್ಟರ್ಸ್ ಆಫ್ ಎಜುಕೇಶನ್ ಇಟ್ ಹಸ್ ಬಿಕಮ್ ಬಿಸ್ನೆಸ್ ಎಜುಕೇಶನ್ ಸರ್ವಿಸ್ ಆಗಿ ಉಳಿದಿಲ್ಲ ಈ ಹಿನ್ನೆಲೆ ಒಳಗಡೆ ಸ್ಟೂಡೆಂಟ್ಸ್ ಅಲ್ಲಿ ಹೋಗಿ ಓದ್ತಾ ಇರೋದು ನೋಡ್ಬೇಕು ಆದ್ರೆ ಅಂತ ಟೈಮಲ್ಲಿ ಈ ಟ್ರಾಜಡಿ ನಡೆದಿದೆ ವೇರ್ ಎ ನೀಡ್ ಫಾರ್ ಗೌರ್ಮೆಂಟ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಕಣ್ಮುಂದೆ ಬರ್ತಾ ಇದೆ ಈ ಹುಡುಗರನ್ನ ನೋಡಿದ್ರೆ ಅಂತ ಟೈಮಲ್ಲಿ 2 ಡೇಸ್ ಬ್ಯಾಕ್ ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವ್ರೇನ್ ಹೇಳ್ತಾರೆ ಅಂದ್ರೆ ಪ್ರೈವೇಟ್ ಟೂರಿನ ಮೇಲೆ ಹೆಚ್ಚೆಚ್ಚು ಇನ್ವೆಸ್ಟ್ ಮಾಡಿ ವಾಟ್ ಇಸ್ ದಿಸ್ ಮುಂಚೆಯಿಂದ ಪ್ರೈವೇಟೈಸೇಷನ್ ಆಗಿದ್ರದ ಎಫರ್ಟ್ ನಾವು ಇವತ್ತು ನೋಡ್ತಾ ಇದೀವಿ ಕಾಂಗ್ರೆಸ್ ಮಾಡಿದ್ದು ಬರೀ ಪ್ರೈವೇಟೈಸೇಷನ್ ಬರೀ ಪ್ರೈವೇಟೈಸೇಷನ್ ಡೋಂಟ್ ಬಿ ಇಟ್ ಸಮ್ ಡ್ರೀಮ್ ಲೈನ್ ಕಾಂಗ್ರೆಸ್ ಏನೋ ಮಾಡ್ಬಿಡ್ತು ಹೆಲ್ತ್ ಕೇರ್ ಅಂತ ಇಲ್ಲ ಆಲ್ ಔಟ್ ಪ್ರೈವೇಟೈಸೇಷನ್ ಮಾಡಿದಾರೆ ಕಾಂಗ್ರೆಸ್ ಇವರು ಇವಾಗ ಅದನ್ನ ಕಂಟಿನ್ಯೂ ಮಾಡ್ತಾ ಇದಾರೆ ಫ್ರೆಂಡ್ಸ್ ನೀವು ಪೊಲಿಟಿಕಲಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಒಂದು ವಾರ್ ನ ಎಫೆಕ್ಟ್ ನ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ ಫ್ರೆಂಡ್ಸ್ ನಾನು ಯಾಕೆ ಈ ಪಾಯಿಂಟ್ ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಗ್ರೇಟ್ ರೆವಲ್ಯೂಷನರಿ ಶಹೀದ್ ಅಜಾಮ್ ಭಗತ್ ಸಿಂಗ್ ಈ ಗೇವ್ ಎ ಮೆಸೇಜ್ ಟು ಸ್ಟೂಡೆಂಟ್ಸ್ ನೀವು ರಿಯಲಿ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಪೊಲಿಟಿಕಲ್ ಇನ್ಸಿಡೆಂಟ್ ಆದಾಗ ಅಥವಾ ಇಡೀ ದೇಶಕ್ಕೆ ಕೇಟರ್ ಆಗುವಂತ ಒಂದು ಡೆವಲಪ್ಮೆಂಟ್ ಆದಾಗ ಅದು ಮೂಲಕ್ಕೋಗಿ ನೀವು ಅರ್ಥ ಮಾಡ್ಕೋಬೇಕು ಅದು ಯಾರ ಪರ ಯಾರ ವಿರುದ್ಧ ಇದೆ ಯಾಕಾಗಿದೆ ಯಾಕಾಗಿಲ್ಲ ಇದನ್ನ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಯು ಕ್ಯಾನ್ ನಾಟ್ ಬಿ ಗುಡ್ ಸ್ಟೂಡೆಂಟ್ಸ್ ಓನ್ಲಿ ಕಾಂಟ್ರಿಬ್ಯೂಟ್ ಟು ಸೊಸೈಟಿ ಅಂತ ಅಲ್ಲಿ ಏನ್ ಈ ವಾರ್ ನಡೀತಾ ಇದೆ ಇದು ಮುಂಚೆ ರಾಜರ ಕಾಲದಲ್ಲಿ ಆಗ್ತಿತ್ತಲ್ಲ ಅದೇ ತರ ಆದ್ರೆ ಇಲ್ಲಿ ಲ್ಯಾಂಡ್ ಡಿವಿಷನ್ ಆಗಲ್ಲ ಮನಿ ಡಿವಿಷನ್ ಆಗುತ್ತೆ ಔಟ್ ಅಂಡ್ ಔಟ್ ಇಂಪ್ಲಿ ಅಟ್ಯಾಕ್ ರಷ್ಯಾ ಮಾಡಿರೋದು ಏನ್ ಅಮೆರಿಕಾ ಮಾಡುತ್ತೆ ಅದನ್ನ ರಷ್ಯಾ ಮಾಡ್ತಾ ಇದೆ ಇದರಲ್ಲಿ ಎಲ್ಲೂ ಕೂಡ ಕನ್ಫ್ಯೂಷನ್ ಬೇಡ ಆ ಒಂದು ಯುದ್ಧದಲ್ಲಿ ಒಂದು ತಿಂಗಳಿಂದನೇ ವಾರ್ನಿಂಗ್ ಬಂದಾಗ ಯುದ್ಧ ಆಗುತ್ತೆ ಅಂತ ಎಷ್ಟೋ ಕಂಟ್ರೀಸ್ ಇವ್ಯಾಕ್ಯುಯೇಟ್ ಮಾಡಿದವ್ರು ಸಿಟಿಸನ್ಸ್ ನ ಆದ್ರೆ ನಮ್ ಇಂಡಿಯನ್ ಗೌರ್ಮೆಂಟ್ ದೇ ಆರ್ ಬಿಸಿ ವಿತ್ ಎಲೆಕ್ಷನ್ಸ್ ಬಹಳ ಡಿಲೇ ಮಾಡಿದ್ರು ಇವಾಗ ಮಾಡ್ತಾ ಇದಾರೆ ಇವ್ಯಾಕ್ಯುಯೇಷನ್ ಬಟ್ ವಿ ಫೀಲ್ ಇಟ್ ಇಸ್ ಟೂ ಮಚ್ ಡಿಲೇಡ್ ರೆಸ್ಪಾನ್ಸ್ ಇಷ್ಟು ಡಿಲೇ ಮಾಡಿದ್ರಂಗೆ ಇದು 1 ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಮುಂಚೆ ಏರ್ ಇಂಡಿಯಾ ವಾಸ್ ಅಂಡರ್ ಗೌರ್ಮೆಂಟ್ ನೌ ಇಟ್ ಈಸ್ ಪ್ರೈವೇಟೈಸ್ಡ್ ಅವಾಗ ಗೌರ್ಮೆಂಟ್ ಕೆಳಗಡೆ ಫ್ರೀ ಆಗಿ ಕರ್ಕೊಂಡ್ ಬರ್ಬೋದಿತ್ತು ಈಗ ಪ್ರೈವೇಟ್ ಕೆಳಗಡೆ ಹೋಗಿದ್ದಕ್ಕೆ ಸಿಕ್ಕಿದ್ದೆ ಚಾನ್ಸ್ ಅಂತ 80,000 ಇರೋ ಟಿಕೆಟ್ ಪ್ರೈಸ್ ನ 6 ಲಕ್ಷ 7 ಲಕ್ಷ 10 ಲಕ್ಷ 15 ಲಕ್ಷ ಇಟ್ಟು ಅವ್ರ ಕಾಲೇಜ್ ಫೀಸ್ ಅಷ್ಟು ಟಿಕೆಟ್ ಪ್ರೈಸ್ ಕೊಟ್ಟು ವಾಪಸ್ ಬರೋಂಗಾಗುತ್ತೆ ಏರ್ ಇಂಡಿಯಾ ಇಸ್ ನೌ ಪ್ರೈವೇಟೈಸ್ ಇಲ್ಲಿಂದ ಎಷ್ಟೊಂದ್ ಜನ ಬರಕ್ಕಾಗಿಲ್ಲ ವಾಪಸ್ಸು ಸ್ನೇಹಿತರೆ ಒಂದು ವಾರ್ ಅಂತ ಆದಾಗ ಆ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ
ಸಿಟಿಜನ್ಸ್ ನ ಕರ್ಕೊಂಡ್ ಬರೋದು. ಇಟ್ ಇಸ್ ದಿ ಬೌಂಡ್ ಅಂಡ್ ಡ್ಯೂಟಿ ಆಫ್ ದಿ ಗವರ್ಮೆಂಟ್. ನಮ್ಮ